ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಅತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನನ್ನ ಹಿಂದೆ ಇರುವಂತಹ ಸ್ವಿಫ್ಟ್ದು ZXi+ ವೇರಿಯಂಟ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೆ ನಾನು VXi ಆಪ್ಷನಲ್ ವೇರಿಯಂಟು ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಯಾರೆಲ್ಲ ನೋಡಿಲ್ವೋ ಐ ಕಾರ್ಡಲ್ಲಿ ಬರ್ತಾ ಇರತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು. ಇವಾಗ ಸದ್ಯಕ್ಕೆ ಆಚೆ ನಿಲ್ಸ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಬೇರೆ ಯಾವ್ದಾದ್ರು ಮಾರುತಿ ಸುಜುಕಿ ಕಾರ್ ನೋಡ್ತಾ ಇದ್ದೀರಾ ಆ್ಯಂಡ್ ಸ್ವಿಫ್ಟ್ನೇ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಐ ನೀಡ್ ಟು ಹ್ಯಾವ್ ಫ್ಯೂ ವರ್ಡ್ಸ್ ವಿತ್ ಯು ಸ್ನೇಹಿತರೆ. ಇದು ನನ್ನ 120ನೇ ವಿಡಿಯೋ. ಯೂಟ್ಯೂಬಿಗೆ ಬಂದು 2.5 ವರ್ಷ ಆಯಿತು. 2.5 ವರ್ಷಕ್ಕೆ 2.83K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನನ್ನ ಚಾನಲ್ ಈಸ್ ಗೋಯಿಂಗ್ ವೆರಿ ಗುಡ್ ಸ್ನೇಹಿತರೆ. ಅದ್ರ ಬಗ್ಗೆ ನನಗೇನು ಕಂಪ್ಲೇಂಟ್ ಇಲ್ಲ, ಬಟ್ ಸಮ್ವೇರ್ ಇಟ್ ಕುಡ್ ಬಿ ಬೆಟರ್ ಅಂತ ಅನ್ನಿಸ್ತು. 2.5 ವರ್ಷಕ್ಕೆ ಅಟ್ಲೀಸ್ಟ್ ಅಂತಂದ್ರೆ ಒಂದು 5-6K ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು ಅಂತ ಅನ್ನೋದು ನನ್ನ ಒಪಿನಿಯನ್ನು. ಯಾಕೆ ಅಂತಂದರೆ ಕಾರ್ ಯಾವುದೇ ಹೊಸದು ಬಂದ್ರೂ ಇಮ್ಮಿಡಿಯೇಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ವಾಕ್ ಅರೌಂಡ್ ರಿವ್ಯೂ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಡ್ರೈವಿಂಗ್ ಬ್ಲಾಗು ತುಂಬ ಅಂತಂದರೆ ತುಂಬ ಕಮ್ಮಿ. ಬಟ್ ನಾನು ಅದನ್ನು ಕವರ್ ಮಾಡ್ತಾ ಇದ್ದೀನಿ, ಅದು ಕೂಡ ಇನ್ ಡಿಟೇಲು. ಡೀಟೇಲಾಗಿ ಮಾಡ್ತಾ ಇದ್ದರೆ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಸ್ಟಿಲ್ ನಾನು ಎಷ್ಟು ಕವರ್ ಮಾಡ್ಬೋದು, ಎಷ್ಟು ನಿಮಗೆ ಅರ್ಥ ಆಗೋ ರೀತಿ ಮಾಡ್ಬೋದು ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಬಟ್ ಸ್ಟಿಲ್ ಆದ್ರೂ ಸಪೋರ್ಟ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನನಗೆ. ನೀವು ಮನ್ಸು ಮಾಡಿದ್ರೆ ಹಾಗೇ ಆಗುತ್ತೆ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತು ಶೇರ್ ಮಾಡೋಕ್ಕೆ ಫ್ರೀ ಕೊಟ್ಟಿದ್ದಾರೆ, ಮಾಡೋದ್ರಿಂದ ನೀವೇನು ಕಳ್ಕೊತೀರಾ ಹೇಳಿ. ನೀವು ಅದನ್ನು ಮಾಡೋದ್ರಿಂದ ನಮಗೆ ಇನ್ನಷ್ಟು ಜೋಸ್ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇಲ್ದಲೆ ನಿಜವಾಗ್ಲೂ ನಾವು ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿನೇ ನಿಮ್ಮ ಸಪೋರ್ಟ್ ಕೇಳ್ತಾ ಇರೋದು ನಾವು. ನಾನು ಏನೂ ಮಾಡ್ದಲೇ ಇದ್ದಿದ್ರೆ ನಿಮ್ಮ ಸಪೋರ್ಟ್ ಕೇಳ್ತಾ ಇರಲಿಲ್ಲ. ಏನೋ ಒಂದಿಷ್ಟು ಮಾಡಿನೇ ನಿಮ್ಮ ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ರೆ ಮತ್ತು ಆದಷ್ಟು ನನ್ನ ಚಾನಲ್ನ ಮತ್ತು ವೀಡಿಯೋಸ್ನ ಶೇರ್ ಮಾಡಿ ಇನ್ನೂ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೈಲ್ ಸ್ಟೋನ್ ಇರೋದು 5K. ಸೊ ಆದಷ್ಟು ಬೇಗ 5K ಕಂಪ್ಲೀಟ್ ಮಾಡಿ, ಮತ್ತು ನೀವು ಮನ್ಸು ಮಾಡಿದ್ರೆ ಅದು ಆಗತ್ತೆ ನನ್ನ ನಂಬಿಕೆ ನನಗಿದೆ. ಸೊ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತಂದರೆ ವೀಡಿಯೋ ಸಹ ಶೇರ್ ಮಾಡಿ, ಆಮೇಲೆ ಫರ್ದರ್ ವೀಡಿಯೋ ಕಂಟಿನ್ಯೂ ಮಾಡಿ ನೋಡೋಣ. ಇಲ್ಲಿ ನಾವು ಎಷ್ಟೋ ಸ್ವಿಫ್ಟ್ಗಳದ್ದು ರಿವ್ಯೂ ಬಂದು ಹೋಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಾಗಿರ್ಬೋದು ಆ್ಯಂಡ್ ಕನ್ನಡದಲ್ಲಾಗಿರ್ಬೋದು. ಬಟ್ ಈ ಸ್ವಿಫ್ಟ್ ರಿವ್ಯೂಲಿ ಒಂದಿಷ್ಟು ಯಾರು ತೋರಿಸದೇ ಇರೋದು ಮತ್ತು ಯಾರು ಹೇಳದೇ ಇರೋ ಆಸ್ಪೆಕ್ಟ್ಸ್ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಅದೇ ವಿಡಿಯೋ ಸ್ಪೆಷಾಲಿಟಿ ಆ್ಯಂಡ್ ವಿಡಿಯೋ ಎಂಡಲ್ಲು ಇನ್ನೂ ಒಂದು ಸ್ಪೆಷಲ್ ಆಸ್ಪೆಕ್ಟ್ ಕವರ್ ಮಾಡೋದಿದೆ. ವಿಡಿಯೋ ಕೊನೆವರೆಗೂ ನೋಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೇಜರ್ ಚೇಂಜ್ ಸ್ನೇಹಿತರೆ. ಮೇಜರ್ ಚೇಂಜ್ ಅಂದರೆ ಸ್ವಿಫ್ಟಲ್ಲಿ ಇಂಜಿನ್ನು. ಇದೇನು ಹೊಸದಲ್ಲಿ ಆ್ಯಕ್ಚುಲಿ 3-ಸಿಲಿಂಡರು ಫ್ರಾಂಕ್ಸಲ್ಲೂ ಬಂದಿತ್ತು, ಬಟ್ ಅದು 1 ಲೀಟರ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಅ ಟರ್ಬೋ ಇಂಜಿನ್ ಆ್ಯಂಡ್ ಇಟ್ಸ್ ಅ ಬೂಸ್ಟರ್ ಜೆಟ್ ಆಸ್ ವೆಲ್. ಅದರಲ್ಲೂ ಕೂಡ ತುಂಬ ರಿಫೈನ್ಡ್ ಆಗಿತ್ತು ಮತ್ತು ತುಂಬ ಟಾಪ್ ನಾಚ್ ಆಗಿತ್ತು ಇಂಜಿನ್ನು. ಸೊ 3 ಸಿಲಿಂಡರ್ಸ್ ಇಂಜಿನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೋದು ಅಂತ ಆಲ್ರೆಡಿ ಮಾರುತಿ ಸುಜುಕಿ ಅವರು ಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ಕೊಟ್ಟಿರುವಂಥದ್ದು ಹೊಸ ಇಂಜಿನು 1.2 ಲೀಟರ್ ಜಿ ಸೀರೀಸು Z12E ಅಂತ ಹೇಳ್ತಾರೆ ಈ ಇಂಜಿನ್ಗೆ. ಈ ಇಂಜಿನು 81 BHP ಪವರ್ ಮತ್ತು 112 NM ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಕೆ ಸೀರೀಸಿಗೆ ಕಂಪೇರ್ ಮಾಡಿದ್ರೆ 8 BHP ಪವರ್ ಮತ್ತು 1 Nm ಕಮ್ಮಿ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಯಾವುದೇ ರೀಸನ್ ಇಲ್ದಲೆ ಯಾವ ಬ್ರ್ಯಾಂಡ್ನವರು ಏನೂ ಮಾಡಲ್ಲ. ಈ ಇಂಜಿನ್ ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ 3 ರೀಸನ್ ಇದೆ. ಮೊದಲನೇದು ಫ್ಯೂಲ್ ಎಫಿಷಿಯನ್ಸಿ. ವಿತೌಟ್ ಸ್ಮಾರ್ಟ್ ಹೈಬ್ರಿಡ್ ಏನಿದೆ ಯೂಸ್ ಮಾಡ್ಕೊಳ್ತೇನೆ, ಸ್ಟಿಲ್ ಈ ಕಾರ್ ತುಂಬ ಎಫಿಷಿಯೆಂಟ್ ಆಗಿದೆ. 25.75 KMPL ಕ್ಲೈಮ್ ಮಾಡ್ತಾ ಇರೋ ಮೈಲೇಜು, ಆಲ್ಮೋಸ್ಟ್ 3.3 ಕಿಲೋಮೀಟರ್ಸ್ ಇನ್ಕ್ರೀಸ್ ಆಗಿದೆ ಮೈಲೇಜು. ಸೆಕೆಂಡ್ಲಿ, ಸ್ವಿಫ್ಟ್ ಈಸ್ ಆಲ್ವೇಸ್ ನೋನ್ ಆಸ್ ಅ ಸಿಟಿ ಕಾರ್ ಸ್ನೇಹಿತರೆ. ಇದರ ಲೋ ಎಂಡ್ ಟಾರ್ಕು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಲೋ ಆರ್ ಪಿ ಎಮ್ಸಲ್ಲಿ ಇದ್ರೂ ಗೇರ್ ಡೌನ್ ಮಾಡಿ ಓವರ್ಟೇಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಿಟಿಲಿ ಯಾವ ಗೇರಲ್ಲಿ ಇರ್ತೀರೋ ಅದೇ ಗೇರಲ್ಲೇ ಕಾರು ಪಿಕ್ ಆಗುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಲೋ ಎಂಡ್ ಟಾರ್ಕ್ನ. ಡ್ರೈವ್ ರಿವ್ಯೂ ತೋರಿಸ್ತೀನಿ, ಡ್ರೈವ್ ರಿವ್ಯೂ ಸಹ ಬರುತ್ತೆ, ಸ್ಟೇ ಟ್ಯೂನ್. ಮೂರನೇ ಮೇನ್ ರೀಸನ್ ಏನು ಅಂತಂದರೆ ಎಮಿಷನ್ ನಾಮ್ ಸ್ನೇಹಿತರೆ. ಇದು ಝೆಡ್ ಸಿರೀಸ್ ಇಂಜಿನು, ಹಳೆದೇನಿತ್ತು ಕೆ ಸಿರೀಸ್ ಇಂಜಿನು. ಅದಕ್ಕೆ ಕಂಪೇರ್ ಮಾಡಿದ್ರೆ CO2 ಅಂದರೆ ಕಾರ್ಬನ್ ಮೊನಾಕ್ಸೈಡು ಲೆಸ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಚರಲ್ಲಿ ಯಾವುದಾದ್ರೆಲ್ಲ 1.2 ಲೀಟರ್ ಇಂಜಿನ್ಸ್ಗಳಿದೆ ಮಾರುತಿ ಸುಜುಕಿಲಿ, ಲೈಕ್ ವ್ಯಾಗನಾರ್ ಆಗಿರ್ಬೋದು, ಸಿಲಾರಿಯೋ ಆಗಿರ್ಬೋದು, ಆಲ್ಟೋ ಕೇಟನ್ ಆಗಿರ್ಬೋದು, ಇಗ್ನಿಸ್ ಆಗಿರ್ಬೋದು, ಫ್ರಾಂಕ್ಸ್ ಆಗಿರ್ಬೋದು, ಅಥವಾ ಬಲೆನೋನೇ ಆಗಿರ್ಬೋದು, ಎಲ್ಲಾದ್ರದ್ದು 1.2 ಲೀಟರ್ ಕೆ ಸೀರೀಸ್ದು ಈ ಝೆಡ್ ಸೀರೀಸಿಂದ ರೀಪ್ಲೇಸ್ ಮಾಡತ್ತೆ. ಆ್ಯಕ್ಚುಲಿ ಬೆಟರ್ ಎಮಿಷನ್ ನಾಮ್ಸ್ ಇರೋದ್ರಿಂದನೇ ಝೆಡ್ ಸೀರೀಸ್ ಇಂಜಿನ ಇಂಟ್ರೊಡ್ಯೂಸ್ ಮಾಡಿರೋದು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಇಂಜಿನ್ ಗಾರ್ಡಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ದಟ್ ಇಲಿ ಆಗಿರ್ಬೋದು ಆ ಥರದ್ದೇನು ಇಂಜಿನ್ ಕಂಪಾರ್ಟ್ಮೆಂಟಿಗೆ ಬಂದು ಡ್ಯಾಮೇಜ್ ಆಗದಲ್ಲೇ ಇರಲಿ ಅಂತ ಕೊಟ್ಟಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫ್ರಂಟ್ ಪ್ರೊಫೈಲ್. ಫ್ರಂಟ್ ಪ್ರೊಫೈಲಲ್ಲಿ ನೋಡಿದಾಗ ಆಲ್ಮೋಸ್ಟ್ ಒಂದು ರೇಂಜಿಗೆ ಚೇಂಜ್ ಮಾಡಿದ್ದಾರೆ. ಈ ಬಾನೆಟ್ ಕರ್ವೇ ನೋಡ್ತಾ ಇದ್ದೀರಾ, ಇದು ಕೂಡ ಆ್ಯಕ್ಚುಲಿ ಥ್ರೋ ಡಿ ಕಾರ್ ರನ್ ಆಗತ್ತೆ. ನೋಡ್ಬೋದು ಇಲ್ಲಿ ಕರ್ವಿಂಗ್ ಸ್ಟಾರ್ಟ್ ಆದರೆ ಹಂಗೆ ಥ್ರೋ ಡಿ ಕಾರ್ ರನ್ ಆಗುತ್ತೆ, ಹಿಂದ್ಗಡೆ ಕೂಡ ಕಂಟಿನ್ಯೂ ಆಗುತ್ತೆ. ಅದೇ ಥರ ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಮೋಕ್ ಕೂಡ ಹೆಡ್ಲೈಟ್ ಯೂನಿಟ್ ಕೊಟ್ಟಿದ್ದಾರೆ. LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ ಎರಡಕ್ಕೂ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಬರುತ್ತೆ, LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಗ್ರಿಲ್ ಕೂಡ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರೀವಿಯಸ್ ಗ್ರಿಲ್ಗಿನ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾರೆ, ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಮಾರುತಿ ಸುಜುಕಿ ಲೋಗೋ ಕೂಡ ಇಲ್ಲಿದ್ದಂಥ ಅಮೌಂಟ್ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಆ್ಯಂಡ್ ಕಾರಿನ ಫ್ರಂಟ್ ವಿಂಗು ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಪ್ಲಾಸ್ಟಿಕ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ. ಸೈಡ್ ಪ್ರೊಫೈಲಿಗೆ ಬಂದರೆ ಈ ಕಾರಲ್ಲಿ
ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಎಲ್ಲ ನಾನು ಡ್ರೈವ್ ರಿವ್ಯೂಲ್ ಹೇಳ್ತೀನಿ, ಬಿಕಾಸ್ ಹೊಸ ಸೆಟಪ್ ಆ್ಯಕ್ಚುಲಿ ಸಸ್ಪೆನ್ಷನ್ ಕೊಟ್ಟಿರೋದು, ಇಂಜಿನ್ ಹೊಸದಾಗಿರೋದ್ರಿಂದ ಹೊಸ ಗೇರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಬಾಡಿ ಕಲರ್ ORVM ಕೊಟ್ಟಿದ್ದಾರೆ, ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ, ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲೇ ಪ್ಲೇಸ್ ಮಾಡಿದ್ದಾರೆ, ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕೀ ಜೋಬಲೆ ಇದ್ರೆ ನೀವು ಬಟನ್ ಇದೆ ಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಬೋದು, ಅದೇ ರಿಕ್ವೆಸ್ಟ್ ಸೆನ್ಸರ್ ಕೆಲಸ. ಆ್ಯಂಡ್ ಮ್ಯಾನ್ಯುಲಿ ಎಂಟರ್ ಆಗಕ್ಕೆ ಕೀ ಹೋಲ್ ಸಹ ಕೊಟ್ಟಿದ್ದಾರೆ, ಆ್ಯಂಡ್ ನಾರ್ಮಲ್ ಆಂಟೆನಾ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಸನ್ರೂಫ್ ಬರಲ್ಲ, ಬಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಸನ್ರೂಫ್ ಬರುತ್ತೆ ಅಂತ. ಕಮಾನ್ ಗೈಸ್, ಬಲೆನೊಲೆ ಇಲ್ಲ ಅಂತ ಮೇಲೆ ಸ್ವಿಫ್ಟಲ್ಲಿ ಬರುತ್ತಾ? ಯೋಚನೆ ಮಾಡಿ ಸ್ವಲ್ಪ, ಕಮಾನ್. ಆ್ಯಂಡ್ ಹಳೆ ಸ್ವಿಫ್ಟಲ್ಲೆಲ್ಲ ಇಲ್ಲಿ ಸಿ ಪಿಲ್ಲರಲ್ಲಿ ಕೊಡ್ತಾ ಇದ್ರು ಡೋರ್ ಹ್ಯಾಂಡಲ್ ಹಿಂಗೆ ಓಪನ್ ಮಾಡೋಕ್ಕೆ, ಬಟ್ ಇವಾಗ ಇಲ್ಲಿ ನಾರ್ಮಲಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ, ಆ್ಯಂಡ್ ಹಿಂದ್ಗಡೆಗೆ ಬಂದರೆ LED ಟೈಲ್ ಲ್ಯಾಂಪ್ ಬರುತ್ತೆ, ಆ್ಯಂಡ್ ಬೇಸ್ ವೇರಿಯಂಟ್ ತೊಗೊಂಡ್ರು ಈ LED ಟೈಲ್ ಲ್ಯಾಂಪ್ ಬರುತ್ತೆ, ಸಿ ಶೇಪ್ಡ್ LED ಟೈಲ್ ಲ್ಯಾಂಪ್ ಇದು. ಆ್ಯಂಡ್ ಮುಂದ್ಗಡೆಗೆ ಬೂಮರ್ಯಾಂಗ್ ಅಥವಾ ಎಲ್ ಶೇಪ್ಡ್ DRL ಕೊಟ್ಟಿರೋ ಅಂತಲೂ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ದ ಬ್ರೇಕ್ ಲ್ಯಾಂಪ್ ಆ್ಯಂಡ್ ಈಸ್ ಆಲ್ಸೋ LED. ಆ್ಯಂಡ್ ಇದು ಇಂಡಿಕೇಟರ್ ಹ್ಯಾಲೋಜನ್ ಆ್ಯಂಡ್ ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ನಲ್ಲೇ ಕೊಟ್ಟಿದ್ದಾರೆ. ಬಟ್ ಇದು ಕೂಡ ಕಂಪ್ಲೀಟ್ಲಿ ಸ್ಮೋಕ್ ಡಿಫೆಕ್ಟಲ್ಲಿ ಕೊಟ್ಟಿದೆ, ಸಖತ್ ಸ್ಪೋರ್ಟಿಯಾಗಿ ಕಾಣುತ್ತೆ ಮಾತ್ರ. ಬೇಸ್ ವೇರಿಯಂಟ್ ತೊಗೊಂಡ್ರು ಸ್ಮೋಕ್ ಡಿಫೆಕ್ಟ್ ಆಗೇ ಬರುತ್ತೆ, ಹೆಡ್ ಲ್ಯಾಂಪ್ ಮತ್ತು ಟೈಲ್ ಲ್ಯಾಂಪ್ ಯೂನಿಟ್ ಎರಡೂ ಕೂಡ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ, ಮಾರ್ಸಿಸ್ ಲೋಗೋ ಇದೆ, ವೈಪರ್ ಇದೆ, ಡಿಫಾಗರ್ ಇದೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿರೋಷ್ಟೇ, ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ಸ್ಪಾಯ್ಲರ್. ಆ್ಯಂಡ್ ಇಲ್ಲಿ ವಾಷರ್ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಸ್ವಿಫ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ಯಾವುದೇ ಥರದ ವೇರಿಯಂಟ್ ಬ್ಯಾಡ್ಜಿಂಗ್ ಬರಲ್ಲ. ಬಂಪರ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ ನೋಡಿ, ಟೋಟಲ್ 4 ಪಾರ್ಕಿಂಗ್ ಸೆನ್ಸರ್ಸ್. ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಬಂಪರ್ ಲೋಯರ್ ಆಫಲ್ಲಿ ರಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ, ನೈಟ್ ಟೈಮಲ್ಲಿ ಆ್ಯಕ್ಚುಲಿ ಯೂಸ್ ಆಗುತ್ತೆ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಬೂಟ್ ಮುಂಚೆದಷ್ಟೇ ಸೇಮೇ, ಒಂದು 2-3 ರಿಟರ್ನ ಕಮ್ಮಿ ಆಗಿದೆ ಅಷ್ಟೇ. ಮುಂಚೆ 268 ಏನೋ ಇತ್ತು, ಇವಾಗ 265 ಆಗಿದೆ. 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಆ್ಯಂಡ್ ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ, ಮ್ಯಾನ್ಯುಲಿ ಆಪ್ರೇಟ್ ಮಾಡ್ಕೋಬೇಕು ನೀವು. ಆ್ಯಂಡ್ ಇಲ್ಲಿ ಹುಕ್ ಕೊಟ್ಟಿದ್ದಾರೆ, ಬಟ್ ಈ ಕಡೆ ಸ್ಪೇಸ್ ಸೇವರ್ ಟೂಲ್ ಕಿಟ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಹಾಂ ನೋಡಿ, ಇವಾಗ ಬಂತು ನೋಡಿ, ಜಾಕ್ ಎಲ್ಲ ನೀಟಾಗಿ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಈ ಥರ ಕೊಟ್ಟಿರೋ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ, ಸೊ ದಟ್ ಸ್ಪೇಸ್ ಸೇವ್ ಆಗುತ್ತೆ. ಆ್ಯಂಡ್ ಸ್ಪೇರ್ ಟೈರಿಗೆ ಬಂದರೆ ಸ್ಮಾಲರ್ ಸೈಜ್ ನಿಂತರೆ 165x80 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಸ್ಟೀಲ್ ವೀಲ್ ಆಸ್ ವೆಲ್, ಬಟ್ ಸಫಿಷಿಯಂಟ್ ಸ್ಪೇಸ್ ಇದೆ, 5 ಜನಕ್ಕೆ ಆರಾಮಾಗಿ ಲಗೇಜ್ಗಳನ್ನ ಕ್ಯಾರಿ ಮಾಡ್ಬೋದು. ಲೋಡಿಂಗ್ಲಿ ಪಂತ ಏನು ಹೈ ಇಲ್ಲ. ಆ್ಯಂಡ್ ಪಾರ್ಸಲ್ ಟ್ರೇ ಸಹ ಬರುತ್ತೆ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಆ್ಯಂಡ್ 37 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಕೋಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ದಟ್ಸ್ ದ ಮಾರ್ಜಿಸ್ ಕೀ ಥಿಂಗ್ ಸ್ನೇಹಿತರೆ. ರಿವಲ್ಸಿಗೆ ಕಂಪೇರ್ ಮಾಡಿದ್ರೆ ಯಾರು ರಿಕ್ವೆಸ್ಟ್ ಸೆನ್ಸರ್ ಆಫರ್ ಮಾಡಲ್ಲ ಕೋಡ್ರೈವರ್ ಸೈಡು, ಬಟ್ ಮಾರ್ಜಿಸ್ ಕೀ ಡಸ್ ದಟ್. ಡೈಮೆನ್ಷನ್ಸ್ ವೈಸು ಲೆಂತು 15mm ಜಾಸ್ತಿ ಆಗಿದೆ, ಹೈಟು 10mm ರೆಡ್ಯೂಸ್ ಆಗಿದೆ, ಬಟ್ ವೀಲ್ ಬೇಸು ಸೇಮ್ ಇದೆ. ಸೊ 15mm ಎಲ್ಲೋ ಇತ್ತು ಅಂತ ಅನ್ಸುತ್ತೆ ನಿಮಗೆ. ಫ್ರಂಟು ಮತ್ತು ರಿಯರ್ ಬಂಪರು ರೀಡಿಸೈನ್ ಆಗಿರೋದ್ರಿಂದ ಆ 15mm ಆ ಬಂಪರ್ಗಳೇ ತಿನ್ಕೊಂಬಿಟ್ಟಿದೆ, ಬಟ್ ರೆಸ್ಟ್ ಡೈಮೆನ್ಷನ್ಸ್ ರಿಮೈನ್ಸ್ ದ ಸೇಮ್. ಗ್ರೌಂಡ್ ಕ್ಲಿಯರೆನ್ಸು 163mm ಇದೆ. ಆ್ಯಂಡ್ ಪ್ರೈಸಿಂಗ್ ವೈಸು LXi ಆಲ್ಮೋಸ್ಟ್ ಆನ್ ರೋಡ್ 9 lakhs ಆದರೆ, ZXi ಟಾಪ್ ಎಂಡು AGS-ಉ ಡ್ಯುಯಲ್ ಟೋನು ZXi ಪ್ಲಸ್ಸು ಆಲ್ಮೋಸ್ಟ್ 12.5-13 lakhs ಆಗುತ್ತೆ. ಆ್ಯಂಡ್ ಕಲರ್ ಆಪ್ಷನ್ ವೈಸ್ 6 ಸಿಂಗಲ್ ಟೋನ್ ಇದೆ ಮತ್ತು 3 ಡ್ಯುಯಲ್ ಟೋನಿಗೆ ಬರುತ್ತೆ. ಡ್ಯುಯಲ್ ಟೋನ್ ಕೂಡ ಟಾಪ್ ಎಂಡಿಂಗ್ ಮಾತ್ರ ರಿಸರ್ವ್ ಮಾಡಿರೋದು, ಬೇರೆ ಟ್ರಿಮಲ್ ಸಿಗಲ್ಲ. ಆ್ಯಂಡ್ ವೇರಿಯಂಟ್ಸ್ ವೈಸ್ LXi, VXi, VXi ಆಪ್ಷನಲ್ಲು, ZXi ಮತ್ತು ZXi ಪ್ಲಸ್ ಅಂತ ಬರುತ್ತೆ. ರಿಯರ್ ಸೀಟ್ಗೆ ಹೋಗೋಣ. ಡೋರ್ ಓಪನ್ ಮಾಡಿದ್ರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಸ್ಪೋರ್ಟಿ ಅಪೀಲ್ಗೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಚೈಲ್ಡ್ ಸೇಫ್ಟಿ ಲಾಕ್ ಏನಿದೆ ಇದನ್ನ ಎನೇಬಲ್ ಮಾಡಿದ್ರೆ ಒಳಗಡೆಯಿಂದ ಡೋರ್ ಓಪನ್ ಮಾಡಿದ್ರೂ ಓಪನ್ ಆಗಲ್ಲ ಡೋರು, ಅದೇ ಚೈಲ್ಡ್ ಸೇಫ್ಟಿ ಲಾಕು. ಹಿಂದ್ಗಡೆ ಮಕ್ಕಳು ಕೂರಿಸಿದ್ದೀರಾ ಅಂತಂದರೆ ಚೈಲ್ಡ್ ಸೇಫ್ಟಿ ಲಾಕ್ ಮಾಡ್ಕೊಳ್ಳಿ, ಬಿಕಾಸ್ ಓಪನ್ ಮಾಡಿ ಹೇಳಿದ್ರೆ ಡೋರ್ ಓಪನ್ ಆಗಿಬಿಡುತ್ತೆ, ಅದಕ್ಕೇ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿರೋದು. ಆರಾಮ್ ಪ್ಯಾಡ್ ಹಾರ್ಡಲ್ಲಿದೆ, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, 1/2 liter ಬಾಟಲ್ ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ಈ ಕಾರ್ಲಿ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಬಟ್ 2 ಅಡ್ಜಸ್ಟಬಲ್ ಅಡ್ರೆಸ್ ಬರುತ್ತೆ, ಬಟ್ ಮಧ್ಯಲ್ಲಿ ಕೂತ್ಕೊಳ್ಳೋರ್ಗೂ 3-point ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ, ಆಮ್ರೆಸ್ಟ್ ಒಂದು ಬರಲ್ಲ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ ಸಹ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವನ್ ಆ ಸೈಡ್ ಸಹ ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಲಿಸನ್ ಟು ದಿಸ್ ಥರ್ಡ್ ಗೈಸ್, ಹಾಂ ಟಿಪಿಕಲ್ ಮಾರ್ಚಿಸಸ್ ಕಿ ತಟ್ಸ್ ನೈತರ, ಸ್ವಲ್ಪ ಸಾಫ್ಟರ್ ಸೈಡ್ ಇದೆ. ಆಲ್ಮೋಸ್ಟ್ 6 feet ಇರೋ ವ್ಯಕ್ತಿ ಕೂತ್ಕೊಂಬಿಟ್ಟು ಸ್ಪೇಸ್ ಕಮ್ಮಿ ಇದೆ ಅಂತ ಹೇಳ್ತಾರೆ, ಅಂಥ ವ್ಯಕ್ತಿಗಳಿಗೆ ಯಾವ ಕಾರಲ್ಲಿ ಕೂರಿಸಿದ್ರು ಲೆಗ್ ಸ್ಪೇಸ್ ಕಮ್ಮಿನೇ ಇರುತ್ತೆ, ಎಸ್ಪೆಷಲಿ ಕ್ರೆಟಾ ಬಿಲೋ ಇರೋ ಎಲ್ಲ ಕಾರ್ ತೊಗೊಂಡ್ರು ಅಲ್ಲಿ ಕಮ್ಮಿನೇ ಇರುತ್ತೆ. ಬಟ್ ಆ್ಯಾವ್ರೇಜ್ ಅಡಲ್ಟ್ ಹೈಟು 5'7" ನನ್ನ ಪ್ರಕಾರ ನೋಡಿ, ಇಲ್ಲಿ ಆಲ್ಮೋಸ್ಟ್ ಸೀಟ್ ಹಿಂದಕ್ಕೆ ತಳ್ಳಿದೆ, ಬಟ್ ಆದರೂ ಇಷ್ಟು ಸ್ಪೇಸಿಂಗ್ ಇದೆ. ಆ್ಯಂಡ್ ಲೆಗ್ ಸ್ಪೇಸಿಂಗ್ ಕೂಡ ಚೆನ್ನಾಗಿದೆ, ಆ್ಯಂಡ್ ಅಂಡರ್ ತೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನೋಡಿ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದೆ, ಬಟ್ ಆ ಸೈಡ್ ಮ್ಯಾಗ್ಝಿನ್ ಹೋಲ್ಡರ್ ಬರಲ್ಲ. ಆ್ಯಂಡ್ ಹೆಡ್ರೂಮ್ ನೋಡಿ, ಆ್ಯಕ್ಚುಲಿ ಇಷ್ಟಿದೆ ನನಗೆ. 6 feet ಇರೋರಿಗೆ ಮೇ ಬಿ ಸ್ವಲ್ಪ ಟಚ್ ಆಗ್ಬೋದು, ಬಟ್ ನೀವು 5'10" ಬಿಲೋ ಇದ್ದೀರಾ ಅಂತಂದರೆ ಏನೂ ತೊಂದರೆ ಇಲ್ಲ, ವಿಲ್ ಬಿ ಕಂಫರ್ಟಬಲ್ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಆ ಸೈಡ್ ಸಹ ಕೊಟ್ಟಿದ್ದಾರೆ. ಇಟ್ಸ್ ಬೆಸ್ಟ್ ನೋನ್ ಫಾರ್ 2 people ಸ್ನೇಹಿತರೆ, ಲೈಕ್ ಇಬ್ಬರು ಅಡಲ್ಟು ಮತ್ತು ಮಧ್ಯದಲ್ಲಿ ಮಗು ಕೂರಿಸ್ಕೋಬೋದು. ಆ್ಯಂಡ್ ರಿಯರ್ AC ವೆಂಟ್ ಇದೆ, ಇಲ್ಲಿ ಬ್ಲೂಯರ್ ಕಂಟ್ರೋಲ್ಸ್
ಅಂಡ್ ಇದು ಡ್ಯಾಶ್ಬೋರ್ಡ್ನ ಲೇಔಟು. ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಬಲೆನೋ ಆ್ಯಂಡ್ ಬ್ರೆಜಾ ಸ್ನೇಹಿತರೆ. ಹೇಗೆ ಅಂತ ಮುಂದೆ ಹೋಗಿ ಹೇಳ್ತೀನಿ, ಬಟ್ ಸ್ವಲ್ಪ ಬಲ್ಕಾಗಿ ಅನ್ಸುತ್ತೆ, ಒಂಥರ ಬೀಫ್ಡ್ ಅಪ್ ಆಗಿದೆ. ಆ್ಯಂಡ್ ಈ ಕರ್ಲಿ 6 ಏರ್ಬ್ಯಾಗ್ ಬರುತ್ತೆ, ಅದು ಕೂಡ ಸ್ಟ್ಯಾಂಡರ್ಡ್ ಫೀಚರು, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಓಕೆ ನೋಡಿ, ಚೈಲ್ ಸೇಫ್ಟಿ ಲಾಕ್ ಮಾಡ್ಕೊಂಡಿದ್ದೀನಿ, ನನಗೆ ನಾನೇ ಕಾರ್ಮಾಗುರು. ಇವಾಗ ಆ ಸೈಡಿಂದ ಇಳಿಬೇಕು. One eternity later. ಈ ಕಡೆಗೆ ಬಂದ್ರೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಸೈಡ್ ಎರಡ್ ಕಡೆ ಫ್ಯಾಬ್ರಿಕ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಒನ್ ಟಚ್ ಅಪ್ ಅಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗ್ ಮಾತ್ರ, ಬಟ್ ಬೇರೆ ಯಾವ್ದಕ್ಕೂ ಬರಲ್ಲ. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ, ಸ್ವಲ್ಪ ಟಿಂಟ್ ಮಾಡ್ದಂಗಿದೆ ಆಕ್ಚುಲಿ. ಅಂಡ್ ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ, ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದೆ, ಬಾಟಲ್ ಹೋಲ್ಡರ್ ಕೊಟ್ಟಿದೆ, ಡೋರ್ ಪಾಕೆಟ್ಸ್ ಕೂಡ ದೊಡ್ಡದಾಗಿದೆ ಆಕ್ಚುಲಿ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದೆ, ಅಂಡ್ ಮಿರರ್ ಫೋಲ್ಡಿಂಗ್ ಮತ್ತೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಅಂಡ್ ಈ ಕಾರ್ಲಿ ಟ್ವೀಟರ್ ಸಹ ಬರುತ್ತೆ, ಆರ್ಕಮಿ ಸೌಂಡ್ ಸಿಸ್ಟಮ್ ಬರುತ್ತೆ, 4 ಸ್ಪೀಕರು, 2 ಟ್ವೀಟರ್ ಬರುತ್ತೆ. ಡ್ರೈವರ್ ಸೀಟಿಗೆ ಬಂದ್ರೆ ಇಟ್ಸ್ ಏಟ್ ವೇ ಅಡ್ಜಸ್ಟಬಲ್ ಸ್ನೇಹಿತರೆ, ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಸ್, ಟೋಟಲಿ 8 ವೇ. ಅಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಇದು ಫ್ಯೂಲ್ ಸೇವಿಂಗ್ ಕೊಟ್ಟಿರೋದು, ನ್ಯೂಟ್ರಲ್ ಹಾಕಿ ಕ್ಲಚ್ನ ರಿಲೀಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಫ್ ಆಗುತ್ತೆ, ಮತ್ತೆ ತಿರ್ಗಾ ಕ್ಲಚ್ನ ತುಳಿದ್ರೆ ಕಾರ್ ಆಟೋಮೆಟಿಕ್ ಆನ್ ಆಗುತ್ತೆ. ಫ್ಯೂಲ್ ಸೇವಿಂಗ್ ಕೊಟ್ಟಿರುವಂಥದ್ದು, ಇದು ಹೆಡ್ಲೈಟ್ ಲೆವೆಲರು. ಅಂಡ್ ಇದು ಬಾನೆಟ್ ಓಪನ್ ಮಾಡೋಕ್ಕೆ, ಫ್ಯೂಲ್ ಲಿಡ್ ಓಪನ್ ಮಾಡೋಕ್ಕೆ, ಆ್ಯಂಡ್ ಪ್ರಾಪರ್ ರೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ಎಂಬಿಯೆಂಟ್ ಲೈಟ್ ಸಹ ಕೊಟ್ಟಿದ್ದಾರೆ, ಅದು ಕೂಡ ಹೊಸ ಫೀಚರ್ ಆಗ್ತದೆ. ನೋಡಿ ಇಲ್ಲಿ ಎಂಬಿಯೆಂಟ್ ಲೈಟ್ ಇದೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ ಕೂಡ ನಿಮಗೆ ಎಂಬಿಯೆಂಟ್ ಲೈಟ್ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ ವೈಪರ್ಸ್ಗೆ. ಸ್ಟೇರಿಂಗಿಗೆ ಬಂದರೆ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ, ಆ್ಯಂಡ್ ಕೆಳಗಡೆ ಗ್ಲಾಸ್ ಬ್ಲ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಡಿ ಕಟ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಐ ಏನಿದೆ ಅದಕ್ಕೆ ಹೊಡೆಯಲ್ಲ, ಅದೇ ಡಿ ಕಟ್ ಸ್ಟೇರಿಂಗ್ ಯೂಸ್ ಆ್ಯಕ್ಚುಲಿ. ಬಟ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ತೊಗೊಂಡ್ರೆ ಬರೀ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಈ ಕಡೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಎಲ್ಲ ಮಾಡ್ಕೋಬೋದು, ಮ್ಯೂಟ್ ಸಹ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಇಲ್ಲಿ ಟೆಲಿಫೋನಿಕ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ವಾಯ್ಸ್ ಕಮ್ಯಾಂಡಿ ಕೊಟ್ಟಿದ್ದಾರೆ. ಇದು ಹೊಸ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಅನಲಾಗ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತೆ ಮಧ್ಯದಲ್ಲಿ ಸಣ್ಣ MID ಇದೆ, ಲೆಫ್ಟಲ್ಲಿ RPM ಇದೆ, ರೈಟಲ್ಲಿ ಸ್ಪೀಡೋಮೀಟರ್ ಇದೆ. ಹಳೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು, ಬಿಕಾಸ್ ಅದೊಂದು ಸ್ವಲ್ಪ ಫಾಂಟ್ಸ್ ಎಲ್ಲ ತುಂಬ ಪ್ರೀಮಿಯಂ ಅನ್ಸೋದು. ಇದು ಕೂಡ ಅಂತ ಏನು ಚೆನ್ನಾಗಿಲ್ಲ ಅಂತಲ್ಲ, ಯಾ ಇಟ್ಸ್ ಗುಡ್ ಆ್ಯಕ್ಚುಲಿ. ಇದನ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕಡಿ ಕೊಟ್ಟಿದ್ದಾರೆ. ಇವಾಗ ಆವ್ರೇಜ್ ಫ್ಯೂಲ್ ಎಕನಾಮಿ ಮತ್ತೆ ರೇಂಜ್ ತೋರಿಸ್ತದೆ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಡ್ರೈವಿಂಗ್ ಟೈಮು, ಐಡಲ್ ಸ್ಟಾಪ್ ಟೈಮು, ಐಡಲ್ ಫ್ಯೂಲ್ ಸೇವು, ಟೈಮು, ಆಮೇಲೆ ಮೋಷನ್ ಸೆನ್ಸರ್ ಬರುತ್ತೆ, ಮತ್ತೆ ಪವರ್ ಅಂಡ್ ಟಾರ್ಕ್ ಮೀಟರ್ ಸಹ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆಕ್ಸಿಲರೇಷನ್ ಮತ್ತೆ ಬ್ರೇಕ್ ನ ಬ್ಯಾರಲ್ ತೋರಿಸುತ್ತೆ ಆಕ್ಚುಲಿ. ವಾರ್ನಿಂಗ್ಸ್ಗಳು ಏನೇನಿದೆಯೋ ಎಲ್ಲಾನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ತೋರಿಸುತ್ತೆ. 9-inch ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ, ಬಟ್ ಈ ಬೆಜಲ್ಸ್ ಹೆವಿ ತಿಕ್ಕಿದೆ, ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಇರೋದು ಆಕ್ಚುಲಿ ಸ್ಕ್ರೀನ್, ಬಟ್ ಈ ಸೈಡಲ್ಲಿ ಏನಿದೆ ಬೆಜಲ್ಸ್ಗಳು ತುಂಬ ತಿಕ್ಕ ಅನ್ಸುತ್ತೆ, ಅಪಿಯರೆನ್ಸ್ ವೈಸ್ ಸಖತ್ ದೊಡ್ಡದು ಅಂತ ಅನ್ಸುತ್ತೆ ಇನ್ಫೋಟೈನ್ಮೆಂಟ್ ಸ್ಕ್ರೀನು. ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಆ್ಯಂಡ್ ಇಲ್ಲೇ ಫ್ಯೂಲ್ ಎಕಾನಮಿ ರೇಂಜು ಎಲ್ಲಾನು ಬ್ರೌಸ್ ಮಾಡ್ಕೋಬೋದು ನೀವು ನೋಡಿ. ಆ್ಯಂಡ್ ಆವ್ರೇಜ್ ಸ್ಪೀಡ್ ಸಹ ತೋರಿಸುತ್ತೆ, ಕರೆಂಟ್ ಡ್ರೈವ್ ಟೈಮ್ ಎಷ್ಟೋ ಡ್ರೈವ್ ಮಾಡಿದ್ದೀರಾ ಅದು ಸಹ ತೋರಿಸುತ್ತೆ. ಇನ್ನೊಂದು ಈ ಕಾರಲ್ಲಿ ಅಬ್ಸರ್ವ್ ಮಾಡಿದ್ದೀವಿ, ಡ್ರೈವರ್ ಮತ್ತು ಕೋ ಡ್ರೈವರ್ ಇಬ್ಬರೇ ಇರೋದು, ಹಿಂದ್ಗಡೆ ಯಾರೂ ಕೂತಿಲ್ಲ, ಇಬ್ರಿಗೆ ಮಾತ್ರ ರೆಡ್ ತೋರಿಸ್ತಾ ಇದೆ, ಬಟ್ ಹಿಂದ್ಗಡೆ ಇರೋರಿಗೆ ರೆಡ್ ತೋರಿಸ್ತಾ ಇಲ್ಲ. ಈವನ್ ಬರೀ ಸೀಟ್ ಬೆಲ್ಟ್ ಹಾಕ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಲೋಡ್ ಸೆನ್ಸರ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಯಾರು ಎಲ್ಲಿ ಕೂತಿದ್ದಾರೆ, ಯಾರು ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ, ಅದನ್ನ ನೀಟಾಗಿ ಸೆನ್ಸ್ ಮಾಡಿ ಹೇಳುತ್ತೆ. ಮುಂಚೆ ಎಲ್ಲ ಮಾರುತಿ ಸುಜುಕಿ ಕಾರ್ಗಳು ಸುಮ್ಮನೆ ಬೀಪ್ ಹೊಡೆಯೋದು ಆನ್ ಆದ ತಕ್ಷಣ, ಬಟ್ ಇದು ಕೊಟ್ಟಿರೋದು ಗುಡ್ ಫೀಚರ್ ಅಂತ ಹೇಳ್ತೀನಿ. ಬೆಂಟ್ ಪ್ಲೇಸ್ ಮಾಡಿದರೆ ಮಧ್ಯದಲ್ಲಿ ಹಸಾರ್ಡ್ ಬಟನ್ ಬರುತ್ತೆ, ಈ ಕಾರ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇಲ್ಲಿ 12-volt ಪೋರ್ಟ್ ಇದೆ, ಇಲ್ಲಿ USB ಕೊಟ್ಟಿದೆ, ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡಿ ಕೊಟ್ಟಿದ್ದಾರೆ, 2 ಕಪ್ ಹೋಲ್ಡರ್ ಬರುತ್ತೆ, ಆ್ಯಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, 5 ಸ್ಪೀಡ್. ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ಅಷ್ಟಾಗಿ ಯೂಸ್ ಇಲ್ಲ ಅನ್ಕೋತೀನಿ, ಬಿಕಾಸ್ ಎಲ್ಲ ಬ್ರೇಕ್ ಮಾಡಿದ್ರೆ ಹಾರ್ಡಾಗಿ ಇಲ್ಲಿಂದ ಅಲ್ಲಿಗೋಗಿ ಬಿದ್ದಿರತ್ತದು. ಆ್ಯಂಡ್ ಇಲ್ಲಿ ಸನ್ಶೇಡಿಗೆ ಬಂದರೆ ಫುಲ್ ರಿಸೀಟ್ ಆ ಥರ ಇಟ್ಕೋಬೋದು, ಅಷ್ಟೇ, ಏನೂ ಆಗಲ್ಲ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನು, ಈ ಕಡೆ ಮಿರರ್ ಬರುತ್ತೆ, ಆ್ಯಂಡ್ ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಬರುತ್ತೆ. ಗ್ಲೋ ಬಾಕ್ಸ್ ಇದು ಬಂದರೆ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸು, ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ ಏನು ಬರಲ್ಲ, ಬಟ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸಫಿಷಿಯಂಟ್ ಸೈಜ್ ಇದೆ. ಇಲ್ಲೆಲ್ಲ ಸ್ವಲ್ಪ ಗ್ರೇಯಿಶ್ ಫಿನಿಶ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಬ್ರೆಜಾ ಮತ್ತು ಫ್ರಾಂಕ್ಸಿಂದ ಇನ್ಸ್ಪೈರ್ಡ್ ಆಗಿರೋದು ಅಂತ, ಈ ಪಾರ್ಟ್ ಏನಿದೆ ಇದು ಬ್ರೆಜಾಯಿಂದ ಬಂದಿರೋದು, ಇಲ್ಲಿಂದ ಮೇಲಕ್ಕೆ ಇದು ಫ್ರಾಂಕ್ಸಿಂದ ತೊಗೊಂಡಿರೋವಂಥದ್ದು, ಸ್ವಲ್ಪ ಆ ಥರನೇ ವೈಪ್ ಕೊಡುತ್ತೆ ಆ್ಯಕ್ಚುಲಿ. ಬಟ್ ಸ್ವಲ್ಪ ಬಲ್ಕ್ ಇದೆ, ಆ್ಯಂಡ್ ಈವನ್ ಕಾರ್ ಓವರಾಲ್ ಪ್ರೊಫೈಲ್ ಕೂಡ ಸೇಮ್ ಇದ್ರೂ ಸ್ಟಿಲ್ ಒಂಥರ ಬೀಫ್ಡ್ ಅಪ್ ಅಂತ ಅನ್ಸುತ್ತೆ, ಲೈಕ್ ಹಳೆ ಸ್ವಿಫ್ಟು ಸ್ವಲ್ಪ ಜಿಮ್ಗೆ ಹೋಗಿ ದಪ್ಪ ಆದಂಗಿದೆ, ಆ ಥರ ಫೀಲ್ ಕೊಡುತ್ತೆ. ಕಾರ್ಲಿ ಸುಜುಕಿ ಕನೆಕ್ಟ್ ಕಾರ್ ಫೀಚರ್ ಸಹ ಬರುತ್ತೆ, ಕಾರ್ ಎಲ್ಲಿದೆ, ಏನು ಮಾಡ್ತಾ ಇದೆ, ಎಲ್ಲಿ ಓಡ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ, ಆಕ್ಸಿಡೆಂಟ್ ಏನಾರು ಆಗಿದೆಯಾ, ಅಥವಾ ಬೇಸಿಕಲಿ ಜಿಯೋ ಫೆನ್ಸಿಂಗ್ ಅದ್ರ ರಿಲೇಟೆಡ್ ಎಲ್ಲ ಬರುತ್ತೆ. VXI ಆಪ್ಷನಲ್ ಇಂದನೇ ಈ ಸುಜುಕಿ ಕನೆಕ್ಟ್ ಫೀಚರ್ ಸಹ ಬರುತ್ತೆ. ಇದೊಂದು
ಲೈಕ್ ಬ್ಯಾಟ್ರಿ ಏನಾದ್ರು ಡೆಡ್ ಆಗಿತ್ತು ಅಂತಂದಾಗ ಮ್ಯಾನ್ಯಲ್ಗೆ ಯೂಸ್ ಮಾಡ್ಕೊಂಡು ಇನ್ನಾಗ್ಬೋದು ನೀವು, ಅದಕ್ಕೆ ಕೊಟ್ಟಿರೋದು ಆ್ಯಕ್ಚುಲಿ. ಸೇಫ್ಟಿ ಫೀಚರ್ಸ್ ವೈಸ್ ಏನು ದೂಸರ ಮಾತಿಲ್ಲ, ಬಿಕಾಸ್ 6 ಏರ್ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ, ABS, EBD ಇದೆಲ್ಲದೂ ಕೂಡ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇಟ್ಸ್ ನಾಟ್ ಅ ಬಿಗ್ ಕನ್ಸರ್ನ್. ಬಟ್ ಜಪಾನ್ ಎನ್ ಕ್ಯಾಪ್ ಅಲ್ಲಿ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿದೆ, ಆ ಸ್ವಿಫ್ಟ್ ಅಲ್ಲಿ ಎಡಾಸ್ ಎಲ್ಲ ಬಂದಿತ್ತು. ಸೊ 4 ಸ್ಟಾರ್ ಸಿಗೋಕ್ಕೆ ಎಡಾಸ್ ಏನಾದ್ರು ಕಾರಣನ ಗೊತ್ತಿಲ್ಲ ನನಗೆ. ಸೊ ಬಟ್ ಅದೇ ಸೇಮ್ ಬಾಡಿ ಸ್ಟ್ರಕ್ಚರು ಇದಕ್ಕೂ ಕೊಟ್ಟಿದ್ದಾರ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದ ಭಾರತ್ ಎನ್ ಕ್ಯಾಪ್ ಅಥವಾ ಗ್ಲೋಬಲ್ ಎನ್ ಕ್ಯಾಪ್. ಜಪಾನ್ ಎನ್ ಕ್ಯಾಪ್ ಅಲ್ಲಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ವಿಫ್ಟ್, ನೋ ಡೌಟ್ ಅಬೌಟ್ ಇಟ್. ಅದೇ ಸೇಮ್ ಸೇಫ್ಟಿ ರೇಟಿಂಗ್ ಸಿಕ್ಕಿದ್ರಂತೂ ಬ್ಲಾಕ್ ಬಸ್ಟರ್ ಅನ್ಕೊಳ್ಳಿ ಸ್ವಿಫ್ಟ್ ಕಾರು. ಮುಗಿ ಬಿದ್ದು ಜನ ತಗೋತಾರೆ, ವರ್ಷಗಟ್ಟಲೆ ವೇಟಿಂಗ್ ಪೀರಿಯಡ್ ಬಿದ್ರು ಸ್ವಿಫ್ಟ್ಗೆ, ದೇರ್ ಇಸ್ ನೋ ಆಶ್ಚರ್ಯ. ಪ್ರೈಸಿಂಗು ಆ್ಯಕ್ಚುಲಿ ಸ್ವಿಫ್ಟ್ದು ಆಲ್ಮೋಸ್ಟ್ ನಿಯರ್ ಟು ಬಲೆನೋ ಇದೆ. ಎಕ್ಸ್ಶೋರೂಮ್ ಒಂದು 25-28 ಸಾವಿರ ಅಷ್ಟೇ ಡಿಫ್ರೆನ್ಸ್ ಇರೋದು, ಆನ್ ರೋಡ್ ತೊಗೊಂಡ್ರೆ ಒಂದು 35-40 ಸಾವಿರ ಅಷ್ಟೇ. ಡಿಸ್ಕೌಂಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸ್ವಿಫ್ಟ್ ಲೆವೆಲ್ಗೆ ಬಲೆನೋ ಸಿಗುತ್ತೆ. ಸೊ ವೈ ಶುಡ್ ಸಂಬಡಿ ಕನ್ಸಿಡರ್ ದ ಸ್ವಿಫ್ಟ್ ಓವರ್ ಬಲೆನೋ? ಬಿಕಾಸ್ ಬಲೆನೋ ಡೈಮೆನ್ಷನಲ್ಲಿ ದೊಡ್ಡದಿದೆ, ಫೀಚರ್ಸ್ ಜಾಸ್ತಿ ಇದೆ, ಲೈಕ್ ಹೆಚ್ಅಪ್ ಡಿಸ್ಪ್ಲೇ, 360 ಕ್ಯಾಮ್ರಾ, ಅದರಲ್ಲೆಲ್ಲ ಬರುತ್ತೆ. ತುಂಬ ಪ್ರೀಮಿಯಂ ಕಾರ್ ಕೂಡ ಅದು ಬಲೆನೋ. ಐ ಡೂ ಹ್ಯಾವ್ ಅ ಫ್ಯೂ ಪಾಯಿಂಟ್ಸ್ ಇದ್ರೆ, ಯಾಕೆ ನೀವು ಬಲೆನೋ ಬದಲು ಸ್ವಿಫ್ಟ್ನೇ ತಗೋಬೋದು ಸ್ಟಿಲ್ ಪ್ರೈಸಿಂಗ್ ಸೇಮ್ ಇದ್ರು ಕೂಡ? ಬಟ್ ನನಗನ್ಸೋ ಮಟ್ಟಿಗೆ ಸೇಮ್ ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ ಸ್ವಲ್ಪ ದಿನದಲ್ಲಿ ಬಲೆನೋದು ಪ್ರೈಸಿಂಗ್ ಕೂಡ ರಿವೈಸ್ ಮಾಡ್ತಾರೆ, ಆ್ಯಂಡ್ ಪ್ರೈಸಿಂಗ್ ಹೈಕ್ ಆಗುತ್ತೆ. ಒಂದು 25-25 ಸಾವಿರ ಮಾಡೋದ್ರು ಆಶ್ಚರ್ಯ ಇಲ್ಲ. ಸೊ ಬಲೆನೋ ತೊಗೋಬೇಕು ಅಂತ ಏನಾದ್ರು ಐಡಿಯಲ್ ಇದೀರ ಅಂತಂದ್ರೆ ಹೋಗಿ ಇಮಿಡಿಯೇಟಾಗಿ ಬಲೆನೋ ತೊಗೊಂಬಿಡಿ. ಮೊದಲನೇ ಪಾಯಿಂಟ್ ಬಂದು ಫನ್ ಟು ಡ್ರೈವ್ ಫ್ಯಾಕ್ಟರ್ಸ್ ಸ್ನೇಹಿತರೆ. ಡ್ರೈವ್ ರಿವ್ಯೂ ಬರುತ್ತೆ ನಂದು, ಹೋಗಿ ನೋಡಿ ಅದ್ರಲ್ಲಿ ಗೊತ್ತಾಗತ್ತೆ. ತುಂಬ ಅಂತಾನೆ ತುಂಬ ಮಜಾ ಇರುತ್ತೆ ಓಡ್ಸೋಕ್ಕೆ, ಅದು ಫಸ್ಟ್ ಪಾಯಿಂಟ್ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಬಂದು ಈ ಕಾರಿನ ಕಾಂಪ್ಯಾಕ್ಟ್ನೆಸ್ಸು. ಕಾಂಪ್ಯಾಕ್ಟ್ನೆಸ್ ಚೆನ್ನಾಗಿದೆ ಅಂತಂದಾಗ ಸಿಟಿಲಿ ಓಡಿಸೋಡೋಕ್ಕೆಲ್ಲ ಹೆವಿ ಚೆನ್ನಾಗಿರುತ್ತೆ, ಬಿಕಾಸ್ ಪಾರ್ಕ್ ಮಾಡೋಕ್ಕಾಗಿರ್ಬೋದು ಅಥವಾ ಮನೋರಬಿಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಬಲೆನೋಗಿನ ಕಾಂಪ್ಯಾಕ್ಟ್ ಆಗಿರೋದ್ರಿಂದ. ಆ್ಯಂಡ್ ಲೋ ಎಂಡ್ ಟಾರ್ಕು ತುಂಬ ಚೆನ್ನಾಗಿ ಕೊಟ್ಟಿರೋದ್ರಿಂದ ಸಿಟಿಲಿ ಓಡಿಸೋಡೋಕ್ಕಂತೂ ಇನ್ನ ಕನ್ವೀನಿಯಂಟು. ಥರ್ಡ್ ಪಾಯಿಂಟ್ ಬಂದು ಇದಕ್ಕಿರುವಂತಹ ಸ್ಪೋರ್ಟಿ ಲುಕ್ ಸ್ನೇಹಿತರೆ. ಬಲೆನೋ ಆ್ಯಕ್ಚುಲಿ ಇಟ್ಸ್ ಅ ಪ್ರೀಮಿಯಂ ಕಾರ್ ಸ್ನೇಹಿತರೆ, ಯಾವುದೇ ಆ್ಯಂಗಲಿಂದ ನೋಡಿದ್ರು ಅದು ಸ್ಪೋರ್ಟಿ ಅಂತಲೇ ಅನ್ಸಲ್ಲ, ಹೆವಿಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬಟ್ ಸ್ವಿಫ್ಟ್ನ ತೊಗೊಂಡ್ರೆ ನೀವು ಯಾವ ಆ್ಯಂಗಲಿಂದನೂ ಪ್ರೀಮಿಯಮ್ ಅಂತ ಅನ್ಸೋದೇ ಇಲ್ಲ, ಬರೀ ಸ್ಪೋರ್ಟಿ ಲುಕ್ಸೇ ಇರೋದು ಆ್ಯಂಡ್ ಸ್ಪೋರ್ಟಿ ಎಲಿಮೆಂಟ್ಸೇ ಇರೋದು. ಸ್ಪೋರ್ಟಿ ಲುಕಿಂಗ್ ಕಾರ್ ಆ್ಯಂಡ್ ಸ್ಪೋರ್ಟಿ ಕ್ಯಾರೆಕ್ಟರ್ ಅಂತ ಕಾರ್ ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದ ಸ್ವಿಫ್ಟ್ ಓವರ್ ಬಲೆನೋ ಸ್ನೇಹಿತರೆ. ಇದಾಗಿತ್ತು ZXi ಪ್ಲಸ್ ವೇರಿಯಂಟ್ದು ರಿವ್ಯೂ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದನ್ನು ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲೈಕನ್ ಸಹ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಇನ್ಸ್ಟೆಂಟಾಗಿ ಗೊತ್ತಾಗತ್ತೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಇಂಜಿನ್ ಆಫಲ್ಲಿ ಇದೆ, 3 ಸಿಲಿಂಡರ್ ಇಂಜಿನ್ ಅಂತ ಗೊತ್ತು ನಿಮಗೆ, ಬಟ್ ಕಾರ್ ಎಷ್ಟು ಸೌಂಡ್ ಮಾಡುತ್ತೆ ಅಂತ ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ಸೌಂಡ್ ಇಷ್ಟು ಬರುತ್ತೆ, ಬಟ್ 3 ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಸ್ವಲ್ಪ ವೈಬ್ರೇಷನ್ಸು ಫೀಲ್ ಆಗುತ್ತೆ. ಬಟ್ ಮೋಟಾರ್ ಸೌಂಡಿಂಗ್ ರೀತಿಲಿ ತುಂಬ ಅಂದರೆ ತುಂಬ ರಿಫೈನ್ಡ್ ಆಗಿದೆ. ಒಳಗಡೆ ಎಷ್ಟು ಇನ್ಸುಲೇಟೆಡ್ ಆಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಕಾರ್ ಇವಾಗ ಆಫ್ ಕಂಡೀಷನಲ್ಲಿದೆ, ಆನ್ ಮಾಡ್ತೀನಿ, ಜಸ್ಟ್ ಲಿಸನ್ ಟು ದಿಸ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾರ್ ಆನ್ ಆಯಿತು. ಓ ಶಿಟ್, ಕಾರ್ ಆಫ್ ಆಯಿತಾ? ವಾಟ್ ದ